डीसीपी कट्टीमनी ने प्रेस मीट के दौरान बताया कि रोजा पुलिस रिमिट में पुलिस पेट्रोलिंग के दौरान पकड़ा गया बाइक चोर, जिसका नाम मोहम्मद आसिफ है। इसके पास से 6 मोटर बाइक जब्त कर लिए गए हैं, जिसकी कीमत 1,55,000 रुपए है। रोजा पुलिस स्टेशन के सर्कल इंस्पेक्टर असलम बादशाह और उनकी टीम ने पेट्रोलिंग के दौरान शक की बुनियाद पर किया था मोहम्मद आसिफ को गिरफ्तार। पूछताछ के दौरान चोरी किए बाइक का पूरा मामला सामने आया। केस को रोजा पुलिस स्टेशन में दर्ज कर दिया गया है। कलबुर्गी कमिश्नरेट व्याप्तिया रोजा पोलिस ठाणिया पोलिस इंस्पेक्टर असलम बादशाह नेतृत्व सिब्बंदी ईएसआई शिवप्प ईरण्ण सिब्बंदी वर्गदर ईरण्ण नित्यानंद नगर पेट्रोलिंग सुमारु पोलिस कण तपी बैंक मुंदे होटेल मुंदे बार अंड रेस्टोरेंट मुंदे हैंड लॉक मुड़ी कल्तन कुख्यात गैंग ಗ್ಯಾಂಗಿನೊಬ್ಬ ಸದಸ್ಯನಾದ ಆಸಿಫ್ ತಂದೆ ಜಹೀರ್ ಶೇಖ್ ವಯಸ್ಸು 39 ವರ್ಷ ಅವನಿಗೆ ಸಾಕಿನ್ ಜನತಾ ಹೋಟೆಲ್ ಹತ್ತಿರ ಮಾನ್ಪುರ್ ಬಾಂಬೆ ಅಲ್ಲಿ ಅವನು ಒಳ್ಳೆ ಮಾಹಿತಿ ಮೇರೆಗೆ ಅವನು ಇಲ್ಲಿ ಒಂದು ಹೆಣ್ಣುಮಗಳನ್ನ ಮದುವೆಯಾಗಿದ್ದ ಇವತ್ತು ದಿನಾಂಕ 24/3 2022 ಬೆಳಿಗ್ಗೆ 11 ಗಂಟೆಗೆ 100 ಭಾಗತ್ರ ಮಾಹಿತಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮಾಹಿತಿ ತೆಗೆದು ಅವನು ವಶಕ್ಕೆ ಪಡೆದು ವಿಚಾರಿಸಲಾಗಿ ಒಂದು ಗಾಡಿ ಸಮೇತ ಅವನತ್ರ ಒಂದು ಟೂ ವೀಲರ್ ಇತ್ತು ಆ ವೆಹಿಕಲ್ ಸಮೇತ ತಗೊಂಡು ಸ್ಟೇಷನ್ಗೆ ಬಂದು ವಿಚಾರಿಸಲಾಗಿ ಮುಕ್ರಂ ಭಾಷಾ ಅಂತ ಇನ್ನೊಬ್ಬ ಆರೋಪಿತನ ಸಂಗಡ ಅವನು ಮಿಂಗಲಾಗಿ ಸುಮಾರು ಟೂ ವೀಲರ್ಗಳನ್ನು ಕಳ್ತನ ಮಾಡಿ ಬಾಂಬೆಗೆ ಸಾಗಿಸಿದ್ದಾರೆ. ಕೆಲವು ಬಾಂಬೆಯಿಂದ ಇಲ್ಲಿಗೆ ತಂದಿದ್ದಾರೆ. ಅದರಲ್ಲಿ ಈಗ ಸುಮಾರು ವಿವಿಧ ಕಂಪನಿಯ ಒಂದು 6 ಬೈಕ್ಗಳನ್ನು ಇವನು ಒಪ್ಪಿಕೊಂಡಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನು ಮುಕ್ರಂ ಭಾಷೆ ತಲೆಮರೆಸ್ಕೊಂಡ ನೀವು ಹಿಡಿದು ನೋಡಿ ಅವನು ಲೋಕಲ್ ಅವನ ಇಲ್ಲಿ ಯಾಕೆ ಅವನು ತರಬೇಕಿದೆ ತರಬಿಟ್ಟು ವಿಚಾರಿಸಲಾಗಿ ಅವನಿಂದನು ಸಾಕಷ್ಟು ದ್ವಿಚಕ್ರ ವಾಹನ ಪತ್ತೆ ಆಗುವ ಸಂಭವ ಇದೆ. ಮುಂದಿನ ದಿನಗಳಲ್ಲಿ ಅವನು ಹಿಡಿದು ಪತ್ತೆ ಮಾಡ್ತೀವಿ. ಇದ್ರ ಸುಮಾರು 1,55,000 ಆಗುತ್ತೆ. ಆರು ವಿವಿಧ ಕಂಪನಿಯ ಟೂ ವೀಲರ್ ಬೈಕ್ಗಳು. ಹಂಗಾಗಿ ನಮ್ಮ ಕಮಿಷನರ್ ಸಾಹೇಬರು ವೈಎಸ್ ರವಿಕುಮಾರ್ ಸಾಹೇಬರು ನಮ್ಮ ಅಧಿಕಾರಿ ಮತ್ತು ಅಧಿಕಾರಿಯಾದ ಅಸ್ಲಾಂ ಬಾಷಾ ಅವರಿಗೆ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ಮತ್ತು ಪ್ರಶಂಸಿಸಿದ್ದಾರೆ. ಇದೇ ರೀತಿ ಕೆಲಸ ಮುಂದುವರೆದ್ರೆ ಹಾಗಾದ್ರೆ ಅವ್ರದ್ದು ಈ ವರ್ಷ ಅಸ್ಲಾಂ ಬಾಷಾ ಅವ್ರದ್ದು ಈ ವರ್ಷ ಪ್ರಮೋಷನ್ ಇದೆ. ಇದೆಲ್ಲ ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ತಮಗೂ ಸಹ ಧನ್ಯವಾದಗಳು.